ಜೆಡಿಎಸ್ ಅಧಿಕಾರಕ್ಕೆ ಬಂದರೆ ದಲಿತ ಸಿಎಂ ಮಾಡಲು ನಾವು ತಯಾರಿದ್ದೇವೆ ಎಂದು ಮಾಜಿ ಸಿಎಂ ಎಚ್ಡಿಕೆ ದಲಿತ ದಾಳ ಉರುಳಿಸಿದ್ದಾರೆ. ತುಮಕೂರಿನಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ 123 ಸೀಟ್ ಬಂದರೆ ದಲಿತ ಸಿಎಂ ಯಾಕೆ ಆಗಬಾರದು ಅಂತ ವಿರೋಧಿಗಳಿಗೆ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಇನ್ನು ದೇವೇಗೌಡರು ಮೀಸಲಾತಿ ಇಲ್ಲದೆ ಇದ್ದಾಗ ದಲಿತರನ್ನ ಮುಖಂಡರನ್ನಾಗಿ ಮಾಡಿದ್ದನ್ನ ನಾವು ಮರೆಯೋ ಹಾಗಿಲ್ಲ. ದಲಿತರ ವಿರುದ್ಧ ಅವಹೇಳನವಾಗಿ ಮಾತನಾಡಿರುವ ವಿಚಾರಕ್ಕೆ ರಿಯಾಕ್ಷನ್ ನೀಡಿದ ಅವರು, ದಲಿತರ ಬಗ್ಗೆ ಅಭಿಮಾನ ಇಟ್ಕೊಂಡಿರೋರು ನಾವು. ಸಿದ್ದರಾಮಯ್ಯ ಏನ್ ಮಾತಾಡಿದ್ದಾರೆ, ದಾಖಲೆ ಕೊಡ್ಲಾ? ಅಸ್ಪೃಶ್ಯರ ಬಗ್ಗೆ ಎಷ್ಟು ಕೀಳಾಗಿ ಮಾತಾಡಿದ್ದಾರೆ. ಮುಖ್ಯಮಂತ್ರಿಯಲ್ಲಿದ್ದಾಗ ದಲಿತ ಕುಟುಂಬ ಮಹಿಳೆಯನ್ನ ಚಿಕಿತ್ಸೆ ಕೊಡಿಸಿ ನನ್ನ ಮನೆಯನ್ನ ಅವರಿಗೆ ಬಿಟ್ಟುಕೊಟ್ಟಿದ್ದೆ, ಯಾವ ಮುಖ್ಯಮಂತ್ರಿ ಮಾಡಿದ್ದಾರೆ ಹೇಳಿ? ಕುಮಾರಸ್ವಾಮಿ ವಿರುದ್ಧ ದಲಿತ ಸಂಘಟನೆಗಳಿಂದ ಪ್ರತಿಭಟನೆ ಮಾಡ್ತಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಯಾರೀ ಅವನು ನನ್ನ ಬಗ್ಗೆ ಪ್ರತಿಭಟನೆ ಮಾಡ್ತಾನೆ ಅಂತ ಗರಂ ಆದ್ರು. ಎಲ್ಲ ಸಮಾಜಗಳು ನನಗಿಲ್ಲಿ ಮೈನಾರಿಟಿ, ಓ ಬಿ ಸಿ, ಎಸ್ ಟಿ, ಎಸ್ ಸಿ ಇಲ್ಲ ಮೇಜರ್ ಕಮ್ಯುನಿಟಿಗಳು ಯಾವುದೂ ಅಲ್ಲ. ಬಡತನ ಹೋಗಬೇಕು ಈ ರಾಜ್ಯದಲ್ಲಿ, ಬಡತನ ವರ್ಸಸ್ ಶ್ರೀಮಂತಿಕೆ, ಇದ್ರ ವಿರುದ್ಧ ನನ್ನ ಒಂದು ಮುಂದಿನ ನನ್ನ ರಾಜಕೀಯದ ಹೋರಾಟ ಇರತಕ್ಕಂಥದ್ದು. ನನಗೆ ಜ್ಯೋತಿಷಿಗಳಿಗಿಂತ ಬ್ರದರ್ ನನಗೆ ಜ್ಯೋತಿಷಿಗಳಿಗಿಂತ ನನ್ನದೇ ಆದಂಥ ಒಂದು ಇಂಟ್ಯೂಷನ್, ಭಗವಂತ ನನ್ನಲ್ಲಿ ಆ ಇಂಟ್ಯೂಷನ್ ತರ್ತಾನೆ. ಆ ಇಂಟ್ಯೂಷನ್ ಆಧಾರದ ಮೇಲೆ ನಾನು ಹೇಳೋದು, ನನ್ನ ಇಂಟ್ಯೂಷನ್ ಎಂದೂ ಸಹ ಫೇಲ್ಯೂರ್ ಆಗಿಲ್ಲ. ಸಮೀಕ್ಷೆಯೂ ಸಹ ನನ್ನ ಸಮೀಕ್ಷೆಗಳು ಏನು ನಮ್ಮ ಪಕ್ಷದಿಂದ ನಡೀತಾ ಇದೆ ಅದರ ಪ್ರಕಾರವೂ ನಾವು ಈ ಬಾರಿ ಜನತೆಯ ವಿಶ್ವಾಸ ಗಳಿಸ್ತಕ್ಕಂಥದ್ರಲ್ಲಿ ಯಾವುದೇ ರೀತಿಯ ಅನುಮಾನಗಳು ನನಗಿಲ್ಲ. ಈ ಬಾರಿ ಜನತೆ ತೀರ್ಮಾನ ಮಾಡಿದ್ದಾರೆ. ಈ ರಾಜ್ಯದಲ್ಲಿ ಎರಡೂ ರಾಷ್ಟ್ರೀಯ ಪಕ್ಷಗಳನ್ನು ಈ ರಾಜ್ಯದ ಚುಕ್ಕಾಣಿಯಿಂದ ದೂರ ಇಡಬೇಕು ಅಂತಕ್ಕಂಥ ನಿರ್ಧಾರ ಈಗಾಗಲೇ ಜನತೆ ಮಾಡಿದ್ದಾರೆ. ಈಗಾಗಲೇ ಭಾಳ ಹೇಳಿದ್ದೇನೆ ಬ್ರದರ್, ಗಡಿ ವಿವಾದದ್ದು ಮುಗಿದೋಗಿರ್ತಕ್ಕಂಥ ಅಧ್ಯಾಯ ನನ್ನ ಅಭಿಪ್ರಾಯದಲ್ಲಿ. ಯಾವ ಒಂದು ಮಹಾಜನ ವರದಿನಲ್ಲಿ ಅವರು ಕೊಟ್ಟ ನಂತರ ತಮಿಳುನಾಡು ಭಾಗದಲ್ಲೂ ಸಮಸ್ಯೆಗಳು ಹೇಳ್ತಾರೆ, ಅಲ್ಲೆಲ್ಲೋ ನೀವು ಮತ್ತೆ ಕೇರಳ ಬಾರ್ಡ್ರಲ್ಲೂ ಇದೇ ಸಮಸ್ಯೆ ಹೇಳ್ತಾರೆ ಕಾಸರಗೋಡಿನ ಬಗ್ಗೆ. ಇಲ್ಲಿ ಪ್ರಶ್ನೆ ಮುಗಿದೋಗಿರೋ ಅಧ್ಯಾಯ, ಇದನ್ನು ಪದೇ ಪದೇ ಯಾತಕ್ಕೆ ಕಣಕ್ತಾ ಇದ್ದಾರೆ? ಅವರ ರಾಜಕೀಯದ ಬೆನಿಫಿಟ್ಗೋಸ್ಕರವಾಗಿ ಅವ್ರಿಗೆ ಬೇರೆ ವಿಷಯಗಳಿಲ್ಲವಲ್ಲ, ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥ ವಿಷಯಗಳು ಇಟ್ಕೊಂಡು ಚುನಾವಣೆಗೆ ಹೋಗಿ ತಯಾರಾಗಿಲ್ಲ ಇವರು. ಈ ರೀತಿಯ ವಿಷಯಗಳನ್ನು ಮುಂದಿಟ್ಟು ಸಮಾಜ ಒಡೆದು ಅಧಿಕಾರಕ್ಕೆ ಬರಬೇಕು ಅಂತಕ್ಕಂಥ ಅವರ ಹುನ್ನಾರಗಳಿವೆ. ಇದಕ್ಕೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಕೊಡ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.